ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಅನ್ಕೋತೀನಿ. ಇವತ್ತು ನನ್ನ ಗಾರ್ಡನಲ್ಲಿ ಸೂಪರ್ ಸಂಡೇ ಇತ್ತು, ಯಾಕಂದರೆ ಭಾಳಷ್ಟು ಜನ ಬಂದಿದ್ದರು ನನ್ನ ಗಾರ್ಡನ್ನ ವಿಸಿಟ್ ಮಾಡೋಕ್ಕೆ. ಸೊ ಒಂದು ಜನಕ್ಕೆ ಪೂರ್ತಿಯಾಗಿ ತೋರಿಸ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಮೇಲೆ ಗಾರ್ಡನಲ್ಲಿ ಬಿಟ್ಟಿರೋಂಥ ಹೂಗಳು ಡೈಲಿ ಡೈಲಿ ನನಗೆ ಇದೊಂದು ಮಾರ್ನಿಂಗ್ ಕೆಲಸ ಆಗಿರುತ್ತೆ ಮತ್ತು ಈವ್ನಿಂಗ್ ಕೆಲಸ ಆಗಿರುತ್ತೆ. ಈವ್ನಿಂಗ್ ಮೊಗ್ಗೆ ಕಡಿತೀನಿ, ಮಾರ್ನಿಂಗ್ ಫ್ಲವರ್ಸ್ ಎಲ್ಲ ಕಡಿತೀನಿ. ಸೊ ಆಮೇಲೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಆಮೇಲೆ ಸೀಡ್ಸ್ ಕೇಳಿದ್ರಲ್ಲ, ಅದ್ರದ್ದು ಅಪ್ಡೇಟ್ಸ್ಗಾಗಿ ಮೆಸೇಜ್ ಮಾಡಿ. ಆ ವಿಡಿಯೋ ಲಿಂಕ್, ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಇದೆ. ಸೊ ಹೆಂಗೆ ಕೇಳೋದು ಅಂತೇಳಿ ಪ್ರತಿ ವಿಡಿಯೋಗೂ ಕಮೆಂಟ್ ಹಾಕ್ತಿದ್ರಿ. ಸೊ ಹಾಗಾಗಿ ಅದೇ ವಿಡಿಯೋ ಕೆಳಗಡೆನೇ ನಂಬರ್ ಇದೆ. ಸೊ ಎಲ್ಲಿ ನಾನು ಸೀಡ್ಸ್ ಹೇಳಿದೆ, ಬರೀ ಸೀಡ್ಸ್, ಓನ್ಲಿ ಸೀಡ್ಸ್ ಫ್ರೆಂಡ್ಸ್, ಪ್ಲೀಸ್. ಯಾವುದೇ ಕಟಿಂಗ್ಸ್ ಅವೈಲೇಬಲ್ ಇಲ್ಲ. ಸೊ ಸಂಡೇ ದಿವಸ ಅವತ್ತು ಈವ್ನಿಂಗ್ ಸುಮಾರು ಜನ ಗಾರ್ಡನ್ ವಿಸಿಟಿಗೆ ಬಂದಿದ್ದರು. ಸೊ ಇಲ್ಲಿ ಸುತ್ತ ಗುರುಗುಂಟ, ಕವಿತಾಳು ಮತ್ತು ಇಲ್ಲಿ ಬರೋಂಥ ಆನೆಸೂರು, ಭಾಳ ಕಡೆಯಿಂದ ಜನರು ಹಾಗೆ ಬರ್ತಾನೆ ಇರ್ತಾರೆ ನನ್ನ ಗಾರ್ಡನ್ ವಿಸಿಟ್ ಮಾಡೋಕ್ಕೆ. ಸೊ ನಾನು ಯಾವತ್ತೂ ಅಷ್ಟು ವೀಡಿಯೋದನ್ನು ಮಾಡಿದ್ದಿಲ್ಲ, ಬಟ್ ಇವಾಗ ನಿಮಗೆ ತೋರಿಸ್ತೀನಿ. ಇದಾದಮೇಲೆ ಮತ್ತೆ ನಮ್ಮ ಇಬ್ಬರು ಫ್ರೆಂಡ್ಸು ಇಲ್ಲೇ ಲೋಕಲ್ ಇರೋರು ಮತ್ತು ಊರಿಂದ ಸಾಕಷ್ಟು ಜನ ಬಂದಿದ್ದರು. ಸೊ ಅವರೆಲ್ಲ ಒಂದಿಷ್ಟಿಷ್ಟು ಇಷ್ಟಿಷ್ಟು ಗಾರ್ಡನ್ ಬಗ್ಗೆ ವಿಸಿಟ್ ಮಾಡಿ ಕೇಳಿದರು. ಆಮೇಲೆ ಒಂದಿಷ್ಟು ಸೀಡ್ಸು ಕೂಡ ಕಲೆಕ್ಟ್ ಮಾಡಿದರು. ನಾನು ಹೇಳ್ತೀನಲ್ಲ, ಸೀಡ್ಸು ಕಟಿಂಗ್ಸ್ ಯಾಕೆ ಜಾಸ್ತಿ ಅವೈಲೇಬಲ್ ಇರೋಲ್ಲ ಅನ್ನೋದಕ್ಕೆ ನಾನು ಈ ವಿಡಿಯೋ ಮಾಡಿ, ಇಲ್ಲಾಂದರೆ ಯಾವತ್ತು ನಾನು ಯಾವತ್ತು ಹಿಂಗೆ ವಿಸಿಟ್ ಮಾಡಿರೋ ವಿಡಿಯೋನ ಭಾಳ ಕಮ್ಮಿ ಮಾಡಿ ನಾನು. ಬಟ್ ಪ್ರತಿ ಸಂಡೇ ಸಾಟರ್ಡೆ ಅಂತೂ ಇದ್ದೇ ಇರ್ತಾರೆ, ನಾನು ನಮಗೆ ಮನೆಗಿರ್ತೀನಿ ಅನ್ನೋದರಿಂದ ಸಾಕಷ್ಟು ಜನ ಬರ್ತಾರೆ. ಹಾಗಾಗಿ ನಾನು ಸೀಡ್ಸ್ ಕಟಿಂಗ್ಸ್ ಯಾಕೆ ಜಾಸ್ತಿ ನೀವು ಶೇರ್ ಮಾಡೋಕ್ಕಾಗಲ್ಲ ಅಂದರೆ ಇದಕ್ಕೆ, ಯಾಕಂದರೆ ಇಲ್ಲೇ ಬಂದಿರ್ತಾರೆ. ಬಂದಿದ್ದಾಗ ನಾನು ಅಲ್ಲಿಂದಲೇ ಅವರಿಗೆ ಕೊಡಬೇಕಾಗತ್ತೆ ಕೇಳಿದರೆ, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಜಾಸ್ತಿ ಕಟಿಂಗ್ ಸೀಡ್ಸ್ ನನ್ನ ಹತ್ರ ಅವೈಲೇಬಲ್ ಇರೋಲ್ಲ. ಸೊ ಇಲ್ಲೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗೋರು ಜಾಸ್ತಿ ಜನ ಇದ್ದಾರೆ, ನನಗೆ ಜಾಸ್ತಿ ಜನ ಇದ್ದಾರೆ. ಕೆಲವೊಬ್ಬರು ಇಲ್ಲೇ ಬಂದು ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಹೋಗೋರು ಇದ್ದಾರೆ. ಸೊ ಹಾಗಾಗಿ ಒಂದು ಸ್ವಲ್ಪ ನನಗೆ ಕೂಡ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಸೊ ಆ ದಿನ ಸಂಡೇ ಇತ್ತು, ಹಾಗಾಗಿ ಜಾಸ್ತಿ ಜನ ವಿಸಿಟಿಗೆಲ್ಲ ಬಂದಿದ್ದರು. ನಿಮಗೆ ಮತ್ತೆ ತೋರಿಸ್ತೀನಿ, ಇದು ಒಂದು ಸ್ವಲ್ಪ ಹತ್ತು ಕಳೆದ ಮೇಲೆ ಮತ್ತೆ ಒಂದಿಷ್ಟು ಜನ ಬಂದುಬಿಟ್ಟು ಗಾರ್ಡನಲ್ಲಿ ವಿಸಿಟ್ ಮಾಡಿ ಗಾರ್ಡನ್ನ ನೋಡಿದರು. ಸೊ ಒಂದಿಷ್ಟು ಗಿಡಗಳನ್ನು ನಾನು ತೆಗಿಯಾಕಿದ್ದೀನಿ, ಒಂದಿಷ್ಟು ಗಿಡಗಳು ಇಡಾಕಿದ್ದೀನಿ, ಯಾಕಂದರೆ ಭಾಳ ಎಲ್ಲ ಕಡೆ ಒಂಥರ ಜಾಸ್ತಿ ಇದಾಗ್ಬಿಟ್ಟಿದೆ. ಕೆಲವೊಂದು ಕಟಿಂಗ್ಸನ್ನು ಬರೀ ಹ್ಯಾಂಗಿಂಗ್ ಕಟಿಂಗ್ಸನ್ನು ಮಾತ್ರ ಕೊಡ್ತೀನಿ ಅಂತ ಹೇಳಿದ್ದೆ. ಹ್ಯಾಂಗಿಂಗ್ ಕಟಿಂಗ್ಸ್ ಏನಾದರೂ ಬೇಕೆಂದರೆ ನೀವು ತೊಗೋಬೋದು, ನಾನು ಸೀಡ್ಸ್ ಜೊತೆಗೇ ಅವನ್ನು ಕಳಿಸ್ತೀನಿ. ಸೊ ಈ ವಿಡಿಯೋ ಏನಾದ್ರು ನೋಡೋಕತ್ತಿದ್ದಾರಂತಂದರೆ ನೀವು ಒಂದ್ಸತಿ ಈ ವಿಡಿಯೋ ಕೆಳಗೂ ಡಿಸ್ಕ್ರಿಪ್ಷನಾಗು ವಾಟ್ಸಪ್ ನಂಬರ್ ಹಾಕಿರ್ತೀನಿ, ಚೆಕ್ ಮಾಡಿರಿ. ಸೊ ಅದಕ್ಕೆ ಏನಾದರು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಅಂಥೇಳಿ. ಸೊ ಮತ್ತು ನನ್ನ ಫ್ರೆಂಡ್ಸು ಮತ್ತು ಇಲ್ಲಿ ಲೋಕಲ್ನವರು ಬಂದರು. ಸೊ ಹಾಗಾಗಿ ನನಗೊಂದು ಸ್ವಲ್ಪ ಇದರದ್ದು ಪ್ರಾಬ್ಲಮ್ ಏನಂತಂದರೆ ಇದೆ ನೋಡಿರಿ, ಯಾಕೆ ಜಾಸ್ತಿ ನಂಗೆ ಕಲೆಕ್ಟ್ ಮಾಡಿ ಕಳ್ಸೋಕ್ಕಾಗಲ್ಲ ಅನ್ನೋದಕ್ಕೆ ನಿಮಗೆ ತೋರಿಸಿದ್ದೀನಿ. ಸೊ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಸೀಡ್ಸ್ ಏನಾದರೂ ಬೇಕಾಗಿತ್ತು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಕೆಳಗೆ ನಂಬರ್ ಹಾಕೀನಿ, ಮತ್ತೆ ಹೇಳಿಕತ್ತೀನಿ. ಡಿಸ್ಕ್ರಿಪ್ಷನ್ ಕೆಳಗೆ ನಂಬರ್ ಒಳಗೆ ನಂಬರ್ ಇರುತ್ತೆ, ವಾಟ್ಸಪ್ ಮಾಡಿರಿ. ಬರೀ ಸೀಡ್ಸ್ ಹ್ಯಾಂಗಿಂಗ್ ಕಟಿಂಗ್ಸ್ ಮಾತ್ರ ನಾನು ಕೊಡ್ತೀನಿ. ಅದು ಬಿಟ್ಟರೆ ನೀವು ದಾಶವಾಳದ್ದು, ಸೇವಂತಿಗೆ ಹೂವಿಂದು ಮತ್ತು ಬೇರೆದು ಯಾವುದು ಕಟಿಂಗ್ಸು ನನ್ನ ಹತ್ರ ಅವೈಲೇಬಲ್ ಇಲ್ಲ. ಆಮೇಲೆ ಅಡೆನಿಯಮ್ ಪ್ಲ್ಯಾಂಟ್ಸ್ ಇದೆ, ವಿತ್ ಪ್ಲ್ಯಾಂಟ್ಸ್ ಇದೆ ಅಡೆನಿಯಮ್ದು. ವಿಡಿಯೋನ ನೀವು ಅವಾಗೆ ನೋಡಿದರೆ ಆ ಥರದ್ದು ಪ್ಲ್ಯಾಂಟ್ಸ್ ಇದಾವೆ ಅವೈಲೇಬಲ್. ನಿಮ್ಗೆ ಅದು ಪ್ಲ್ಯಾಂಟ್ಸ್ ಏನಾದ್ರು ಬೇಕಂದರೆ ತೊಗೋಬೋದು, ಅದು ಕೂಡ ಸೇಲಿಗಿದೆ. ಸೊ ಪ್ಲ್ಯಾಂಟ್ಸ್ ಸೇಲಿಗಿರೋದನ್ನು ನಾನು ಹೇಳ್ತೀನಿ ಪ್ರತಿ ವಿಡಿಯೋದಲ್ಲಿನು. ನೀವು ಪೂರ್ತಿ ವಿಡಿಯೋ ನೋಡಿ ಕೇಳಿದರೆ ಒಳ್ಳೆಯದು. ಸೊ ಇಲ್ಲ ಇದು ಕಟಿಂಗ್ಸ್ ಎಷ್ಟಾಯಿತು, ಅದು ಎಷ್ಟಾಯಿತು, ಇದು ಇದು ಎಲ್ಲ ಸೇರಿ ಎಷ್ಟಾಯಿತು ಅಂತ ಹೆಂಗೆಂಗೋ ಮೆಸೇಜ್ ಮಾಡಿರ್ತೀರಿ, ನಂಗೆ ನಿಜವಾಗ ಬೇಜಾರಾಗುತ್ತಾ. ಸೊ ಆ ರೀತಿ ಇದನ್ನು ಮಾಡಬೇಡ್ರಿ. ಸೊ ನೀಟಾಗಿ ನಿಮ್ಗೆ ಯಾವ್ದು ಬೇಕು ನಾನು ಯಾವ್ದು ಹೇಳಿದ್ದೀನಿ ಅನ್ನೋದನ್ನು ಮಾತ್ರ ನೀವು ತಗೋರಿ. ಸೊ ಸೀಡ್ಸು ಫ್ರೆಶ್ಶಾಗಿ ಸೀಡ್ಸ್ ಇರೋದ್ರಿಂದ ಜರ್ಮಿನೇಷನ್ ರೇಟ್ 100% ಇದ್ದೇ ಇರುತ್ತೆ. ಸೊ ನೀವು ಸೀಡ್ಸ್ ತೊಗೊಂಡ್ರೆ ಯೂಸು ಆಗುತ್ತೆ ನಿಮಗೆ, ಅವಾಗಿಂದ ಅವಾಗ ನೀವು ಗ್ರೋ ಮಾಡ್ಬೋದು. ಈ ಸೀಸನ್ನು ಹಾಗೆ ಐತೆ, ಎಲ್ಲನೂ ನೀವು ಸೀಡ್ಸು ಕಟಿಂಗ್ಸು ಗ್ರೋ ಮಾಡ್ಬೋದು. ಸೊ ಕಟಿಂಗ್ಸ್ ನೀವೆಲ್ಲರ ನಿಯರ್ ಬೈ ನಿಮ್ಮ ಮನೆ ಸುತ್ತಮುತ್ತ ಎಲ್ಲರ ಅವೈಲೇಬಲ್ ಇದ್ದರೆ ನೀವು ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ಕಟ್ ಹಾಕೋರಿ. ಯಾಕಂದರೆ ನಾನು ಇಲ್ಲಿಂದ ಕಳಿಸಿ
ಪೋಸ್ಟಿಗೆ. ಸೊ ಮಳೆಗಾಲದಲ್ಲಿ ಕೊಳಿತವೆ, ಬ್ಯಾಸ್ಗಿದಲ್ಲಿ ಒಣಗ್ತವೆ, ಯಾಕಂದರೆ ನಾವು ಸಾಕಷ್ಟು ಶೇರ್ ಮಾಡ್ಕೊಂಡು ನೋಡಿದ್ದೀವಿ. ಹಾಗಾಗಿ ಬಸ್ಸಿಗೆ ಇಟ್ಟು ಕಳಿಸ್ತಾರೆ ಕೆಲವೊಬ್ರು ಫ್ರೆಂಡ್ಸ್ ನನಗೆ, ಕೆಲವೊಬ್ರು ಫ್ರೆಂಡ್ಸ್ ನಾನು ಬಸ್ಸಿಗೆ ಇಟ್ಟು ಕಳಿಸಿರ್ತೀನಿ. ಸೊ ಹಾಗಾಗಿರ್ತವೆ. ಸೊ ನೀವು ಈ ಥರ ಪ್ಲ್ಯಾನ್ ಮಾಡ್ಕೋರಿ, ಯಾವ ಸೀಸನಾಗ ಏನು ಗ್ರೋ ಮಾಡಬೇಕು ಅಂಥೇಳಿ, ಆಮೇಲೆ ಎಲ್ಲಿಂದ ತೊಗೋಬೇಕು ಅನ್ನೋದನ್ನು ನೀವು ಒಂದು ಸ್ವಲ್ಪ ನೀಟಾಗಿ ಮಾಡ್ಕೊಂಡ್ರೆ ನಿಮಗೆ ಈಸಿಲಿ ಸಿಗ್ತವೆ. ನೀವು ಕೂಡ ಗಾರ್ಡನಿಂಗ್ ಮಾಡ್ಬೋದು. ಗಾರ್ಡನಿಂಗ್ ಮಾಡೋಕ್ಕೆ ನಾವು ಹೆಲ್ಪ್ ಮಾಡಲ್ಲ, ಕಳಿಸಲ್ಲ ಅನ್ನೋ ಬೇಜಾರು ನಿಮಗಿದ್ರೆ, ಸೊ ನಮಗೆ ಇಷ್ಟೊಂದು ಪ್ರಾಬ್ಲಮ್ ಇರುತ್ತೆ ನೀವು ಅರ್ಥ ಮಾಡ್ಕೋಬೇಕು. ನಾನು ಸ್ಕೂಲಿಗೆ ಬರೀ ಹೋಗೋದ್ರಿಂದ 9 to 5 ಸ್ಕೂಲಾಗೇ ಇರ್ತೀನಿ, ನನಗೆ ಟೈಮ್ ಸಿಗೋದೇ ಈವ್ನಿಂಗ್ ಅಷ್ಟೇ. ಹಾಗಾಗಿ ಜಾಸ್ತಿ ನಾನು ಮೊದಲೆಲ್ಲ ಕಳಿಸ್ತಿದ್ದೆ, ಮೊದಲು ಭಯಂಕರ ಕಳಿಸ್ತೀನಿ ನಾನು. ಫ್ರೀ ಸೀಟ್ಸ್ ಅಂತ ಸಿಕ್ಕಾಪಟ್ಟೆ ಜನರಿಗೆ ಕಳಿಸಿದ್ದೀನಿ. ಸೊ ಮೈಸೂರು, ಬೆಂಗಳೂರು, ಧಾರವಾಡ, ಈ ಚಿತ್ರದುರ್ಗ ಮತ್ತು ದಾವಣಗೆರೆ, ಸೊ ಎಲ್ಲ ಕಡೆ ಕಳಿಸಿದ್ದೀನಿ ನಾನು. ತೊಗೊಂಡಿದ್ದಾರೆ, ತೊಗೊಂಡವ್ರು ಒಂದು ಸ್ವಲ್ಪ ದಿನ ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ಮೆಸೇಜ್ ಹಾಕಿರ್ತಾರೆ ವೀಡಿಯೋ ಕೆಳಗಡೆ, ಆಮೇಲೆ ಮುಗೀತು ಅಷ್ಟೇ. ಹಾಗಾಗಿ ಇನ್ನು ಮುಂದೆ ನಾನು ಸೇಲೇ ಮಾಡೋದು ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ಯಾಕೆಂದರೆ ನಮಗೂ ದುಡ್ಡು ಭಾಳ ಖರ್ಚಾಗುತ್ತೆ ಫ್ರೆಂಡ್ಸ್, ಹೋಗೋದು ಬರೋದು. ಪೋಸ್ಟಲ್ ಚಾರ್ಜೇ 50-60-70 ರುಪೀಸ್ ತನಕ ಆಗುತ್ತೆ, ಸ್ವಲ್ಪ ವೇಟ್ ಇದ್ದರೆ 80 ರುಪೀಸ್ ತನಕ ಆಗುತ್ತೆ, 100 ರುಪೀಸ್ ಆಗುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ 50 ಸ್ಟಾರ್ಟು, ಜಾಸ್ತಿ ಕಮ್ಮಿ ಇತ್ತಂದರೆ 60-50, ಇನ್ನು ಸ್ವಲ್ಪ ವೇಟ್ ಇತ್ತಂದರೆ 80-100 ಅಂತೂ ಮಿನಿಮಮ್ ಆಗಿ ಆಗುತ್ತೆ. ಸೊ ಹಾಗಾಗಿ ಒಂದಿಷ್ಟು ನೀವು ನೋಡಿಕೊಂಡು, ಎಲ್ಲರೂ ಬಂದಿದ್ದರು, ವಿಸಿಟ್ ಮಾಡಿದ್ರು, ಚಲೋ ಅನ್ನಿಸ್ತು. ಆಮೇಲೆ ಗಾರ್ಡನಿಂಗ್ ಮಾಡಲಿಕ್ಕೆ ಇಷ್ಟ ಇರೋರು ಈ ರೀತಿ ಬಂದು ಭೇಟಿಯಾಗಿ ಸ್ವಲ್ಪ ಕೇಳಿಕೊಂಡು ಮಾಡ್ತಿರ್ತಾರೆ ಜಾಸ್ತಿ ಜನ ನನ್ನ ಕಡೆ. ಆಮೇಲೆ ನಾನು ಹೇಳಿದ್ನಲ್ಲ, ಇಲ್ಲಿ ಲೋಕಲ್ಲು ನನ್ನ ಸುತ್ತಮುತ್ತ ಜನರು ಎಷ್ಟು ಜನ ಬಂದರೂ ನಾನು ಯಾವತ್ತೂ ಈ ರೀತಿ ವಿಡಿಯೋ ಮಾಡಿಲ್ಲ, ಯಾಕಂದರೆ ಇದೇ ಕಾರಣ, ಕೆಲವರು ಇಷ್ಟಪಡಲ್ಲ. ಆಮೇಲೆ ಯಾಕೆ ಸುಮ್ಮನೆ ಅದನ್ನೆಲ್ಲ ತೋರಿಸೋದು ಅನ್ನೋದ್ರಿಂದ ನಾನು ಅಷ್ಟು ತೋರಿಸ್ತಾ ಇರಲಿಲ್ಲ. ಸೊ ಇದೇ ರೀತಿ ನನ್ನ ದಿನಗಳು ಕಳೀತಾ ಇರ್ತವೆ. ಹಾಲಿಡೇಸ್ ಇದ್ರೂ ನಾನು ಸ್ವಲ್ಪ ಬ್ಯುಸಿನೇ ಇರ್ತೀನಿ ಅಂತ ಹೇಳ್ಬೋದು. ಸೊ ಓಕೆ ಫ್ರೆಂಡ್ಸ್, ಮತ್ತೆ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಚೆಕ್ ಮಾಡಿರಿ ಡಿಸ್ಕ್ರಿಪ್ಷನ್ ಎಲ್ಲ, ಸೊ ಅಲ್ಲಿ ಈಸಿಲಿ ಅವೈಲೇಬಲ್ ಇದೆ. ಸೊ ಮತ್ತೆ ಸಿಗ್ತೀನಿ, ಬಾಯ್.